ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು ನಿಮ್ಗೋಸ್ಕರ ಏನೋ ಮಾಡಿದ್ದೇನೆ ಅಂದ್ರೆ ನೀವು ಸುಬ್ಬುಗೋಸ್ಕರ ಗಿಫ್ಟ್ ಕೊಡ್ಬೇಕಲ್ಲ. ಒಳ್ಳೆ ಐಡಿಯಾ ಪಿಂಕಿ. ಹೌದು, ಅವನಿಗೆ ಏನಾದ್ರೂ ಒಂದು ಗಿಫ್ಟ್ ಕೊಡ್ಬೇಕು. ಸುಳ್ಳು ಹೇಳಿದೆ, ಮನೆಯವ್ರ ವಿಷಯ ಮುಚ್ಚಿಟ್ಟೆ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ ವರ? ನಿನ್ನ ಮನೆಗೆ ಬರೀ ಮಗಳಲ್ಲ ವರ, ನಮ್ಮೆಲ್ಲರ ಕನಸು. ಈ ಅಣ್ಣನ ಕಣ್ಣನ್ನೇ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದೆಲ್ಲ ವರ, ಸರಿನಾ ಇದು? ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ? ಈಗಾಗಿರೋ ಸಾಲ್ದಾ? ಅಲ್ಲಿ ಏನಾಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ಬಾರ್ದ. ಅವರು ನಿಮ್ಮ ಅಣ್ಣ ಏನಾದ್ರು ಹೇಳದ್ನ ಮನೇಲಿ ನಮ್ಮ ವಿಷಯ ಯಾರಿಗಾದ್ರೂ ಗೊತ್ತಾಗಿದ್ಯಾ? ನನಗೂ ಗೊತ್ತಾಗ್ತಿಲ್ಲ, ಇನ್ನು ಯಾರು ಏನೋ ಮಾತಾಡಿಲ್ಲ. ನಿಮ್ಮ ಅಣ್ಣ ಏನು ಎತ್ತ ಅಂತ ಹೇಳಲಿಲ್ಲ, ಮಾತಾಡ್ತೀನಿ ಅಂತ ಹೇಳಿ ನಮ್ಮನ್ನ ತ್ರಿಶಂಕು ಸ್ಥಿತಿಲಿ ಇಟ್ಬಿಟ್ಟಿದ್ದಾನೆ. ಅವನಿಗೆ ಉಪ್ಪೆ ಇದೆಯಾ ಅಥವಾ ಕೋಪ ಬಂದಿದ್ಯಾ ಒಂದೂ ಗೊತ್ತಾಗ್ತಾ ಇಲ್ಲ. ನಾವು ಒಂದಾಗ್ತೀವೋ ದೂರ ಆಗ್ತೀವೋ ಅನ್ನೋದೇ ನನಗೆ ತಿಳಿತಿಲ್ಲ. ನನಗಂತೂ ಮನೆಯವ್ರು ಏನ್ ಹೇಳ್ತಾರೆ ಅನ್ನೋದೇ ಚಿಂತೆ ಆಗಿದೆ ಕಣೋ. ನನಗೆ ಮನೇಲಿ ಈ ತರ ಮಾತಾಡಕ್ ಆಗಲ್ಲ ತುಂಬಾ ಹೊತ್ತು. ಕಾಲ್ ಕಟ್ ಮಾಡ್ತೀನಿ, ಬಾಯ್. ಒರು ಒರು ಒಂದ್ ನಿಮಿಷ ಪ್ಲೀಸ್ ಪ್ಲೀಸ್. ವರಲಕ್ಷ್ಮಿ, ವರ ಕೊಡದ ಲಕ್ಷ್ಮಿ. ಯಾರ ಹತ್ರ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಿದ್ದೆಲ್ಲ ಫೋನ್ ಅಲ್ಲಿ, ಯಾರೇ ಅದು? ನಾನ್ ಯಾರ ಹತ್ರ ಮಾತಾಡ್ತಿದ್ದೆ? ನಾನ್ ನನ್ ಪಾಡಿಗೆ ಸುಮ್ನೆ ಕೂತಿದ್ದೆ ಅಷ್ಟೇ. ಸುಮ್ನೆ ಕೂತಿಲ್ದಂತ ಕಳ್ಳಿ, ನನ್ಗೆ ಅಷ್ಟು ದೂರದಲ್ಲಿ ಯಾರಾದ್ರೂ ಸಣ್ಣದಾಗ ಉಸಿರು ಬಿಟ್ರು ಶಂಕನ ಆದತ್ತರ ಕೇಳ್ಸತ್ತೆ ಅಂತದ್ರಲ್ಲಿ ಇಲ್ಲಿ ಪಿಸು ಹುಟ್ಟೋದು ನನಗೆ ಕೇಳ್ಸಲ್ವೇನೆ? ಹೇಳೇ, ನಿಂಗ್ ಹೇಗ್ ಕೇಳಕ್ ಸಾಧ್ಯ? ವಯಸ್ಸಾಯ್ತು, 60 ಕರುಳು ಮರಳು ಅಂದ್ರೆ ನಿಮ್ಗೆ ಅದಕ್ಕಿಂತ 10 ಜಾಸ್ತಿ. ನಡೀರಿ ನಡೀರಿ. ಏನೆ ನನಗೆ ವಯಸ್ಸಾಯ್ತು ಅಂತೀಯ? ಇವಾಗ್ಲೂ 4 inch ಮುಖ ಮೇಕಪ್ ಹಾಕೊಂಡ್ರೆ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ನಾನು, ಗೊತ್ತಾಯ್ತಾ? ಆಯ್ತಾಯ್ತು, ನೀವ್ ಹೀರೋಯಿನ್ ಆದ್ಮೇಲೆ ಹೇಳಿ, ನಿಮ್ ಹೀರೋನ ನಾನೇ ಹುಡುಕ್ತೀನಿ. ಈಗ ನನ್ನ ಪಾಡಿಗೆ ಬಿಟ್ಬಿಡಿ. ವರಲಕ್ಷ್ಮಿ, ವರಲಕ್ಷ್ಮಿ ಏನೋ ನಡೆಸ್ತಾ ಇದ್ದಾಳಲ್ಲ, ಇವಳು ನಡೆಸ್ತಾ ಇರೋದು 10 ಕಣ್ಣಿಗೆ ಕಾಣದೆ ಇರ್ಬೋದು, ಆದ್ರೆ ಈ ಕಾಂತಮ್ಮನ ಕಣ್ಣಿಗೆ ಕಾಣದೆ ಇರೋಕ್ಕಾಗತ್ತೆ. ಓಕೆ ಮಾಮ್, ನಮ್ಮ ರಿಪೋರ್ಟರ್ ಈಗ ರೆಸಾರ್ಟ್ ಕಡೆ ಹೋಗಿದ್ದಾನೆ. ಅವನಿಗೆ ಕೆಲಸ ಮಾಡೋದಕ್ಕಾಗತ್ತ? ಖಂಡಿತ ಆಗತ್ತೆ ಮಾಮ್. ಅವ್ನ್ ಮಾತಾಡಿದಾಗ್ಲೇ ಅನ್ನಿಸ್ತು ಅವ್ನ್ ಕೇಳೋ ಪ್ರಶ್ನೆಗಳಿಗೆ ಪ್ರಜ್ಞೆ ತಪ್ಪಿಸೋಂತ ಟ್ಯಾಲೆಂಟ್ ಇದೆ ಅಂತ. ಹಾಗಾದ್ರೆ ವೀರೂನ ಯಾವ್ಯಾವ ಪ್ರಶ್ನೆಗಳು ಕೇಳ್ಬೇಕು ಅಂತ ಅವ್ನ್ ಪ್ರಿಪೇರ್ ಆಗಿದ್ದಾನ? ಆಗಿದ್ದಾನೆ ಮಾಮ್. ಅವನ್ ಪ್ರಶ್ನೆಗಳ ಚಕ್ರವ್ಯೂಹದಲ್ಲಿ ಮಾವಾ ಸಿಕ್ಕಾಕೋತಾರ. ಈ ಕಡೆ ಪ್ರಶ್ನೆಗಳು ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೆ, ಹೊರಗ್ ಬರಕ್ಕೂ ಆಗದೆ, ಒಳಗಡೆ ಇರೋದಕ್ಕೂ ಆಗದೆ, ಗೆಲ್ಲೋದಕ್ಕೂ ಆಗದೆ ವಿಲವಿಲ ಅಂತ ಒದ್ದಾಡ್ತಿರ್ಬೇಕು. ಅವನ ಒದ್ದಾಡೋದನ್ನ ಈ ಶ್ರಾವಣಿ ಎಲ್ಲಿ ಕುತ್ಕೊಂಡು ನೋಡ್ಬೇಕು? ತನ್ನ ವಿಷಯಕ್ಕೋಸ್ಕರ ಅಪ್ಪ ತಲೆ ತಗ್ಸೋದನ್ನ ನೋಡಿ ಅವಳಿಲ್ಲಿ ಒದ್ದಾಡ್ಬೇಕು. ಖಂಡಿತ ಆಗತ್ತೆ ಮಾಮ್. ಅಪ್ಪನ ಪ್ರೋಗ್ರಾಮ್ ಲೈವ್ ಬರ್ತಿದೆ ಅಂದ್ರೆ ಶ್ರಾವಣಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ. ಹಾಗೆ ನಮ್ ಪ್ಲಾನ್ ಈ ಸಲ ಮಿಸ್ ಕೂಡ ಆಗಲ್ಲ. ಮಗಳಿಂದ ಅಪ್ಪ ಅವಮಾನ ಪಡ್ತಿರೋದನ್ನ ನೋಡಿ ಮಗಳು ಇಲ್ಲಿ ಕಣ್ಣೀರ್ ಹಾಕ್ಬೇಕು. ಅಷ್ಟೇ ಅಲ್ಲ ಮಾಮ್, ಅಪ್ಪಂಗೆ ಮಗಳು ಮೇಲೆ ಕೋಪ ಮತ್ತೆ ಹೆಚ್ಚಾಗುತ್ತೆ, ಅಪ್ಪ ಮಗಳು ಮತ್ತೆ ದೂರ ಆಗ್ತಾರೆ. ಇನ್ನು ಮುಂದೆ ಅವರಿಬ್ರು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾರೆ. ಅವಳಿಗೆ ಎಷ್ಟು ಕೊಪ್ಪಿದ್ರೆ ಅವಳು ನಿನ್ನ ಮೇಲೆ ಕೈ ಮಾಡ್ತಾಳೆ, ನನಗೆ ಎದುರು ಮಾತಾಡ್ತಾಳೆ. ಇವತ್ತಿಗೆ ಅವಳ ಆಟ ಮುಗ್ದೋಗುತ್ತೆ, ನನಗೆ ಎದುರು ಮಾತಾಡ್ದವಳು ಬದುಕು, ನನ್ನ ಕೋಪದಲ್ಲಿ ಇವತ್ತು ಬೇರೆ ಹೋಗುತ್ತೆ. Thank you.
ಶ್ರಾವಣಿ. ಏನಮ್ಮ, ನನ್ಗೇನು ಸಹಾಯ ಮಾಡೋದಕ್ಕೆ ನೀನು ಅವಕಾಶನೇ ಕೊಡ್ತಿಲ್ವಲ್ಲ. ಪರವಾಗಿಲ್ಲ ಚಿಕ್ಕಮ್ಮ, ಇದೆಲ್ಲ ಹೇಗ್ ಮಾಡೋದು ಅಂತ ಹೇಳ್ಕೊಡ್ರಲ್ಲ, ಅಷ್ಟು ಸಾಕು. ಸುಬ್ಬು ನನಗೋಸ್ಕರ ಮಾಡಿರೋ ಸಹಾಯಕ್ಕೆ ನಾನ್ ಯಾರ ಸಹಾಯನ ತಗೊಳ್ದೆ ಅವನಿಗೋಸ್ಕರ ಇದೆಲ್ಲ ಮಾಡ್ಬೇಕು, ಆಗ್ಲೇ ನನಗೆ ಸಮಾಧಾನ ಆಗೋದು. ಅಕ್ಕ, ಏನಾದ್ರೂ ಗಿಫ್ಟ್ ಕೊಡಿ ಅಂದ್ರೆ ಗುಲಾಬ್ ಜಾಮೂನು, ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀರಾ? ಅಯ್ಯೋ ಪಿಂಕಿ, ಏನಾದ್ರು ಗಿಫ್ಟ್ ಕೊಡೋಣ ಅಂದ್ರೆ ಮೇಡಮ್ ನನಗೆ ಇದು ಬೇಡ, ಮೇಡಮ್ ನನಗೆ ಅದು ಬೇಡ, ಮೇಡಮ್ ಇದು ನನಗೆ ಯಾಕೆ ಅಂತ ಕಥೆ ಹೊಡಿತಾನೆ. ಅದ್ರ ಬದಲು ತಿನ್ನಕ್ಕೇನಾದ್ರು ಮಾಡಿಕೊಟ್ರೆ ಖುಷಿಯಿಂದ ತಿಂತಾನೆ. ಅದಕ್ಕೆ ಪಲಾವು ಹಾಗೂ ಗುಲಾಬ್ ಜಾಮೂನ್ ಅವನಿಗೋಸ್ಕರ. ಅವನು ಒಂಥರ ಓಲ್ಡ್ ಫ್ಯಾಷನ್, 1950 ಅಲ್ಲಿ ಹುಟ್ಟಿರೋರ್ ತರ ಆಡ್ತಾನೆ. ಅವನಿಗೆ ಇಷ್ಟ ಆಗ್ಬೇಕಂದ್ರೆ ಗುಲಾಬ್ ಜಾಮೂನ್ ಆಗ್ಬೇಕು, ಅದಕ್ಕೆ ಗುಲಾಬ್ ಜಾಮೂನ್ ಮಾಡ್ತಿದ್ದೀನಿ. ಸರಿ ಅಮ್ಮ ಶ್ರಾವಣಿ, ಇಷ್ಟೆಲ್ಲ ಅಡ್ಗೆ ಮಾಡ್ತಿದ್ಯಾ, ಆದ್ರೆ ಸುಬ್ಬು ನಿಮ್ಮ ಅಪ್ಪನ ಜೊತೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇದ್ದಾನಲ್ಲ, ಅವನ್ಗೆ ಇದನ್ನೆಲ್ಲ ಹೇಗ್ ಕೊಡ್ತೀಯಾ? ಹೌದಲ್ವಾ, ಸುಬ್ಬುನು ಅಪ್ಪನ ಜೊತೆ ಪ್ರೆಸ್ ಮೀಟ್ ಅಲ್ಲಿ ಇದ್ದಾನೆ, ನಾನೇ ಅಲ್ಲಿಗೆ ಹೋಗಿ ಕೊಟ್ ಬರ್ತೀನಿ ಅಂದ್ರೆ ಚಿಕ್ಕಮ್ಮ ನಾನು ಒಬ್ಬಳನೇ ಇಷ್ಟೊತ್ತಲ್ಲಿ ಖಂಡಿತ ಕಳ್ಸಲ್ಲ. ಮನೇಲಿ ಅಪ್ಪನೂ ಇಲ್ಲ ಚಿಕ್ಕಪ್ಪನೂ ಇಲ್ಲ, ಕಡೆ ಪಕ್ಷ ಸುಬ್ಬು ಜೊತೆ ಆಗಿದ್ದಿದ್ರೆ ಕಳಿಸ್ತಿದ್ರು, ಆದ್ರೆ ಈಗ ಹೋಗ್ತಿರೋದೇ ಸುಬ್ಬುಗೋಸ್ಕರ, ಏನ್ ಮಾಡ್ಲಿ? ಶ್ರಾವಣಿ ಏನ್ ಮಾಡ್ತೀಯಮ್ಮ? ಚಿಕ್ಕಮ್ಮ ಅವರು ಪ್ರೆಸ್ ಮೀಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಲಿ, ಆಗ ಕೊಡ್ತೆ. ಅಕ್ಕ, ಅವ್ರು ಪ್ರೆಸ್ ಮೀಟ್ ಮುಗಿಸ್ಕೊಂಡ್ ಬರೋದು ಲೇಟ್ ಆದ್ರೆ ಆಮೇಲೆ ಅಲ್ಲೇ ಊಟ ಮಾಡ್ಕೊಂಡ್ ಬಂದ್ರೆ ಏನ್ ಮಾಡ್ತೀರಾ? ಹೌದಲ್ವಮ್ಮ ಶ್ರಾವಣಿ, ಹಾಗೇನಾದ್ರು ಆದ್ರೆ ಏನ್ ಮಾಡ್ತೀಯ? ಚಿಕ್ಕಮ್ಮ ತುಂಬ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಅಲ್ಲಿ ಏನೂ ತಿನ್ಬೇಡ, ಎಷ್ಟೇ ಲೇಟ್ ಆದ್ರೂ ಮನೆಗೆ ಬಾ, ಇಲ್ಲೇ ತಿನ್ನು ಅಂತ. ಸರಿ ಅಮ್ಮ. ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲೇಬೇಕು. ಅಕ್ಕ ಏನೋ ಪ್ಲಾನ್ ಮಾಡ್ತಿದ್ದಾಳೆ. ಐಡಿ ತೋರ್ಸಿ. ಹಾಕ್ ತೋರ್ಸಿ. ಇಲ್ಲ ಇಲ್ಲ, ಇವತ್ತಿನ ಪ್ರೆಸ್ ಮೀಟ್ ಸ್ಯಾಟಲೈಟ್ ಚಾನಲ್ ಮಾತ್ರ, ಇವತ್ ನಿಮ್ಗೆ ಅವಕಾಶ ಇರೋದಿಲ್ಲ. ಯಾಕ್ರಿ? ನನ್ನ ಹತ್ರ ಪಾಸ್ ಇದೆ, ನಾವು ರಿಪೋರ್ಟ್ರೆ, ನನ್ನನ್ನ ಯಾಕೆ ತಡಿತಾ ಇದ್ದೀರಿ? ನನಗೆ ಪಾರ್ಟಿ ಆಫೀಸಿಂದ ಪಾಸ್ ಇಶ್ಯೂ ಆಗಿದೆ. ಅದ್ ನಮಗ್ ಗೊತ್ತಿಲ್ಲ, ಆದ್ರೆ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ ಸ್ಯಾಟಲೈಟ್ ಚಾನಲ್ನವ್ರನ್ನ ಮಾತ್ರ ಬಿಡ್ಬೇಕು ಅಂತ. ನೋಡ್ರಿ, ನಾವು ಸುದ್ದಿವಾಹಿನಿಯವರೇ, ನಾವು ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ರೂವ್ ಆಗಿದೆ ಅಂತದ್ರಲ್ಲಿ ನಮ್ಮನ್ನ ಯಾಕೆ ತಡಿತಿದ್ದೀರಾ? ನೋಡ್ರಿ, ಸ್ಯಾಟಲೈಟ್ ಚಾನಲ್ನ ಎಷ್ಟು ಜನ ನೋಡ್ತಾರೋ ಅಷ್ಟೇ ಜನ ನಮ್ಮ ಚಾನಲ್ನೂ ನೋಡ್ತಾರೆ, ಅಷ್ಟೇ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನೋಡಿ ಸರ್, ಇದನ್ನೆಲ್ಲ ವಾದ ಮಾಡಕ್ಕಲ್ಲ ಇಲ್ಲಿ ನಿಂತಿರೋದು, ನಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಇಲ್ಲಿ ಬಂದಿದ್ದೀವಿ. ಇನ್ಸ್ಟ್ರಕ್ಷನ್ ನಿಮ್ಗೆ ಯಾರು ಕೊಟ್ಟಿದ್ದು? ನಮಗೆ ಇನ್ಸ್ಟ್ರಕ್ಷನ್ ಬಂದಿರೋದು ಮಿನಿಸ್ಟರ್ ಕಡೆಯಿಂದ. ನೋಡ್ರಿ, ನನಗೂ ಪಾರ್ಟಿ ಆಫೀಸಿಂದ ಪಾಸ್ ಇಶ್ಯೂ ಆಗಿದೆ, ನನ್ನನ್ನು ಯಾಕೆ ಬಿಡಲ್ಲ ಅಂತಿದ್ದೀರಿ? ಯಾಕೆ ತಡಿತಾ ಇದ್ದೀರಿ? ಏನಾಯ್ತು ಹೇಳಿ, ಏನ್ ಗಲಾಟೆ? ಸರ್, ಇವರು ಸ್ಯಾಟಲೈಟ್ ಚಾನಲ್ನವ್ರು ಅಲ್ಲ, ಆದ್ರೂ ಒಳಗೋಗ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿ ಸರ್, ನನ್ನ ಹತ್ರ ಪಾಸ್ ಇದೆ, ನನಗೆ ಪಾರ್ಟಿ ಆಫೀಸಿಂದ ಪಾಸ್ ಇಶ್ಯೂ ಆಗಿದೆ, ನಮ್ಮನ್ನ ಇವ್ರು ತಡಿತಾ ಇದ್ದಾರೆ, ನನ್ನನ್ನು ಬಿಡ್ತಾ ಇಲ್ಲ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಯಜಮಾನ್ರು ಬರೋ ಹೊತ್ತಾಯ್ತು, ಸಣ್ಣ ಪುಟ್ಟ ವಿಷಯ ಗಲಾಟೆ ಯಾಕೆ? ಪಾಸ್ ಇದೆಯಲ್ಲ, ಅವ್ರ ಹತ್ರ ಬಿಟ್ಟು ಕಳಿಸಿ, ಬನ್ನಿ ಸರ್ ನೀವು ಬನ್ನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.